ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರ ಅವಧಿಯಲ್ಲಿ ಕರ್ನಾಟಕ ಸರ್ಕಾರವು ಶಿವಮೊಗ್ಗದಲ್ಲಿ ಆಯುಷ್ ವಿಶ್ವವಿದ್ಯಾನಿಲಯವನ್ನ ಮಂಜೂರು ಮಾಡಲಾಗಿತ್ತು. ಆದರೆ ಈಗಿನ ಬೊಮ್ಮಾಯಿ ಸರ್ಕಾರವು ಮಂಜೂರಾಗಿರುವ ಆಯುಷ್ ವಿಶ್ವವಿದ್ಯಾನಿಲಯಕ್ಕೆ ಸಂಚಕಾರ ತಂದಿದೆ ಎಂದು ವ್ಯವಸ್ಥಾಪಕ ಟ್ರಸ್ಟಿಗಳಾದ ಕಲ್ಲೂರ್ ಮೇಘರಾಜ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ಸಂಘಟನೆಯ ಮುಖಂಡರಾದ ಚಾಬುಸಾಬ್, ಗೋಪಾಲ್ ಕೃಷ್ಣ, ಶಂಕರ್ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಕುರಿತಂತೆ ಏನು ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಅವರನ್ನು ಸಹ ಆಹ್ವಾನಿಸುತ್ತಾ ಇವತ್ತಿನ ಸಭೆಗೆ ಆಹ್ವಾನಿತರಾದ ಎಲ್ಲ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಒಳಗೊಂಡಂತೆ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಸಂಘಟನೆ ರಾಜ್ಯದ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದಂಥ ಈ ಡಿ ಎಚ್ ಶಂಕರಮೂರ್ತಿ ಅವರ ಶಿಫಾರಸ್ಸಿನ ಮೇಲೆ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಆಯುಷ್ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದವರು, ಮಂಜೂರು ಮಾಡಿದ್ದರು. ಅದು ಕಳೆದ ಸಾಲಿನ ಬಜೆಟ್ನಲ್ಲೂ ಸಹ ಘೋಷಣೆಯಾಗಿ ಒಟ್ಟು 500 ಕೋಟಿ ರೂಪಾಯಿಗಳ ಈ ಯೋಜನೆಗೆ ಈಗಾಗಲೇ ಕಳೆದ ಸಾಲಿನಲ್ಲಿ 20 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ, ಮಂಜೂರು ಮಾಡಿದೆ. ಆದರೆ ಬಜೆಟ್ನಲ್ಲಿ ಘೋಷಣೆಯಾಗಿ 3-4 ತಿಂಗಳುಗಳಾದರೂ ಸಂಬಂಧ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ಸರ್ಕಾರ ಈವರೆಗೆ ಶಿವಮೊಗ್ಗದಲ್ಲಿ ಆಯುಷ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡದೆ ಕಾಲಹರಣ ಮಾಡ್ತಾ ಇದೆ. ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಶಿವಮೊಗ್ಗ ಜಿಲ್ಲೆಗೆ ಯಾವ ಕೊಡುಗೆಯನ್ನು ಕೊಡದಂಥ ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ಇವತ್ತು ಕೇವಲ ಅರ್ಗ ಜ್ಞಾನೇಂದ್ರ ಅವರೊಬ್ಬರನ್ನ ಮಂತ್ರಿ ಮಾಡಿ ನಮಗೆ ಕಣ್ಣೊರೆಸುವ ತಂತ್ರವನ್ನು ಮಾಡಿದ್ದಾರೆ. ಯಾಕೆ ಆಯುಷ್ ಯೂನಿವರ್ಸಿಟಿಯನ್ನು ಯಾಕೆ ಮಂಜೂರು ಮಾಡಿಲ್ಲ, ಪ್ರಾರಂಭ ಮಾಡಿಲ್ಲ? ದಯಮಾಡಿ ಬೊಮ್ಮಾಯಿಯವರು ಸರ್ಕಾರ ಉತ್ತರ ಕೊಡಬೇಕು. ಈ ಸಂಬಂಧ ನಾವು ಈ ರಾಜ್ಯದ ಗೃಹ ಸಚಿವರು ಮತ್ತು ಶಿವಮೊಗ್ಗ ಜಿಲ್ಲೆಯವರಾದಂಥ ಅರ್ಗ ಜ್ಞಾನೇಂದ್ರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಶಿವಮೊಗ್ಗದ ಸಂಸತ್ ಸದಸ್ಯರಾದಂಥ ಜನಪ್ರಿಯ ಶ್ರೀ ಬಿ ವೈ ರಾಘವೇಂದ್ರ ಅವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಮೊಗ್ಗದ ಶಾಸಕರಾದಂಥ ಈಶ್ವರಪ್ಪನವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ಮತ್ತು ಶಂಕರಮೂರ್ತಿಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಮೊಗ್ಗದ ಎಲ್ಲ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಅಪೂರ್ವವಾದ ಅವಕಾಶವನ್ನು ಏನು ಶಿವಮೊಗ್ಗ ನಗರಕ್ಕೆ, ಶಿವಮೊಗ್ಗ ಜಿಲ್ಲೆಗೆ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಗೆ ಶಂಕರಮೂರ್ತಿಯವರ ಹೋರಾಟದಿಂದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಗೆ ಆಯುಷ್ ವಿಶ್ವವಿದ್ಯಾನಿಲಯವನ್ನು ಮಂಜೂರು ಮಾಡಿ ಕಳೆದ 2021-22 ಬಜೆಟಲ್ಲಿ ಸುಮಾರು 20 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರ ಈವರೆಗೂ ಅದ್ರ ಬಗ್ಗೆ ಈಗಾಗಲೇ ಚಕಾರವಿದ್ದೆ ನಮಗೆ ಕಣ್ಣೊರೆಸ್ತಕ್ಕಂಥ ತಂತ್ರ ಮಾಡ್ತಾ ಇದೆ. ಅವೈಜ್ಞಾನಿಕವಾಗಿರ್ತಕ್ಕಂಥ ಬಜೆಟನ್ನು ಬೊಮ್ಮಾಯಿಯವರು ಹಿಂದೆ ಬೇಕೇತೇಟು ಮಹದಾಯಿ ಹೋರಾಟದಲ್ಲಿ ಕೋರ್ಟಲ್ಲಿ ಇದ್ದರೂ ಸಮೇತ 500 ಕೋಟಿ ರೂಪಾಯಿ ಬಜೆಟಲ್ಲಿ ಇಟ್ಟರು, ಜನರ ಕಣ್ಣನ್ನು ಒರೆಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ತಮ್ಮ ಭೂಷ ತಮಗೆಲ್ಲ ಗೊತ್ತಿದೆ, ಬೇಕೇತೇಟು ಕೋರ್ಟಲ್ಲಿದೆ, ಭಾಳ ಖರ್ಚು ಮಾಡೋಕ್ಕೆ ಬರಲ್ಲ, ಆದರೂ 500 ಕೋಟಿ ರೂಪಾಯಿ ಇಟ್ಟು ಎಲ್ಲರನ್ನ ಕಣ್ಣು ಒರೆಸಿದ್ರು. ಸೊ ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಆ ರೀತಿಯ ಕಣ್ಣು ಒರೆಸ್ತಕ್ಕಂಥ ತಂತ್ರಗಾರಿಕೆ ಏನಾದರೂ ಬೊಮ್ಮಾಯಿಯವರು ಮಾಡಿದರೆ ಬಹುಶಃ ಅದ್ರ ಬಗ್ಗೆ ನಾವು ಇಡೀ ಜಿಲ್ಲೆಯಾದ್ಯಂತ, ಯಾಕಂದರೆ ಇದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯುಷ್ ವಿದ್ಯಾನಿಲಯ ಅಲ್ಲ, ಇದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ. ಈಗಾಗಲೇ ಸ್ವಾಮಿಕುಂಭದಲ್ಲಿ 100 ಎಕರೆ ಜಾಗವನ್ನು ಸಹ ಮಂಜೂರಾತಿಯಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಬೋಧಕರನ್ನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಮಂಜೂರಾತಿ ನೀಡಿದೆ. ಇಷ್ಟೆಲ್ಲ ಇದ್ರೂ ಸಹ, ಜಾಗ ಇದ್ರೂ ಸಹ ಇಲ್ಲಿಯ ಹೋರಾಟಗಾರರು ಶಾಸಕರ ಒಂದು ಹಿನ್ನಡೆ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಬಿಟ್ಟರೆ ಈ ಶಾಸಕರಾಗಿರ್ತಕ್ಕಂಥ ಎಲ್ಲರೂ ಬಹುಶಃ ಒಂದೇ ಪಕ್ಷಕ್ಕೆ ಸೇರಿರ್ತಕ್ಕಂಥವರಾಗಿದ್ದಾರೆ. ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಕಳಕಳಿ ವಿನಂತಿ, ನಿಮ್ಮೆಲ್ಲ ಆ ಹೋರಾಟವನ್ನು ಕೆಳಗಿಡಿ, ದಯಮಾಡಿ ಈ ವಿಶ್ವವಿದ್ಯಾನಿಲಯಕ್ಕೆ ಏನು ನೀವು ಮಂಜೂರಾತಿ ಕೊಟ್ಟಿದ್ದೀರಿ ಅದನ್ನು ಮುಂದಿನ ಜೂಲೈ ಒಳಗೆ ನೀವು ಪ್ರಾರಂಭ ಮಾಡದೇ ಇದ್ರೆ ನಾವು ಶಿವಮೊಗ್ಗ ಜಿಲ್ಲೆಯಾದ್ಯಂತ
ಇದರ ಬಗ್ಗೆ ಹೋರಾಟ ಮಾಡತಕ್ಕಂತ ಅನಿವಾರ್ಯತೆ ಇದೆ ದಯಮಾಡಿ ಪತ್ರಿಕೆಯವರು ಸಹ ನಮ್ಮ ಸಹಾಯ ಮಾಡಿ ಈ ವಿಶ್ವವಿದ್ಯಾನಿಲಯ ಏನಾದರೂ ಕೂಡಲೇ ಮಂಜೂರತೆಯ ಬಗ್ಗೆ ನಿಮ್ಮ ಸಹಕಾರ ಬೇಕು ಮಾಧ್ಯಮದ ಸಹಕಾರ ಇದ್ರೆ ಮಾತ್ರ ಬಹುಶಃ ಜುಲೈ ತಿಂಗಳಲ್ಲಿ ಯಾಕೆಂದರೆ ನಮ್ಮ ಸ್ವಾರ್ಥ ಏನೂ ಇಲ್ಲ ಇಡೀ ಜಿಲ್ಲೆಯ ಜನರಿಗೆ ಅದರಿಂದ ಏನು ಅನುಕೂಲ ಆಗಲಿ ಮಕ್ಕಳಿಗೆ ಅನುಕೂಲ ಆಗತಕ್ಕ ದೃಷ್ಟಿಯಲ್ಲಿ ಈಗ ಕಲೂರು ಮೇಘರಾಜ್ ಅವರು ನಾವೆಲ್ಲ ಸೇರಿ ಈ ಪತ್ರಿಕೋಷ್ಠಿ ಕರೆದಿರೋದು ದಯಮಾಡಿ ಇದನ್ನು ಬೆಳಕು ಸಲ್ಲಿಸಿ ಆದಷ್ಟು ಬೇಗ ಜುಲೈ ಜೂನ್ ಜುಲೈ ತಿಂಗಳಲ್ಲಿ ಇದನ್ನ ಬೊಮ್ಮಾಯಿಯವರು ಮಂಜೂರಾತಿ ನೀಡದೆ ಓಪನ್ ಮಾಡದೆ ಇದ್ದರೆ ಗೆಜೆಟ್ ಅಲ್ಲಿ ಏನು ಬಜೆಟ್ ಈಗ 20 ಕೋಟಿ ರೂಪಾಯಿ ಬಹುಶಃ ಮತ್ತೆ ವಾಪಸ್ ಹೋಗತಕ್ಕಂತ ಪ್ರಮೇಯ ಬರುತ್ತೆ ದಾಯ ಮಾಡಿ ಜುಲೈ ತಿಂಗಳೊಳಗೆ ಅದನ್ನ ಓಪನ್ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ ಒಂದು ವೇಳೆ ಆಗದೆ ಇದ್ದರೆ ಎಲ್ಲ ಶಾಸಕರನ್ನು ಇವತ್ತು ಹೇಳ್ತಾ ಇದ್ದೀವಿ ನಿಮ್ಮ ಇರುದೂ ಸಹ ನಾವು ಹೋರಾಟ ಮಾಡತಕ್ಕಂತ ಅನಿವಾರ್ಯತೆ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ।